ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಕೆ ಇದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ನಾವು ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ನೋಡಿದ್ದಾರೆ. ನಮಗೆ ಯಾವುದಾದ್ರು ಕಲರ್ ಸಿಕ್ಕಿರುತ್ತೆ, ಇನ್ನು ಕೆಲವು ಜೊತೆ ಸಿಕ್ಕಿರಲ್ಲ. ಈಗ ಅದೆಲ್ಲ ಇಂಪಾರ್ಟೆಂಟು. ಏನು ಇಂಪಾರ್ಟೆಂಟ್ ಅಂದರೆ ನಿಮಗೆ ಒಳ್ಳೆ ಕೆಲಸ ಸಿಗಬೇಕಾ ಅಥವಾ ನಿಮಗೆ ಟಾಪ್ ಕೆಲಸ ಸಿಗಬೇಕಾ. ಅಪ್ಪಿತಪ್ಪಿ ನಿಮಗೆ ಒಂದು ಒಳ್ಳೆ ಕೆಲಸ ಸಿಕ್ಕಿರಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೆ ಸಿಕ್ಕಿರುತ್ತೆ ಅಥವಾ ನಿಮಗೆ ಒಳ್ಳೆ ಕೆಲಸ ಸಿಕ್ಕಿರುತ್ತೆ, ನಿಮ್ಮ ಫ್ರೆಂಡ್ಸ್ಗಳಿಗೆ ಒಳ್ಳೆ ಕೆಲಸ ಸಿಕ್ಕಿರಲ್ಲ. ಇನ್ನು ಸ್ವಲ್ಪ ಕೆಲವರಿಗೆ ಕಾಲೇಜ್ಗಳಲ್ಲಿ ಸಿಕ್ಕಿರಲ್ಲ. ಎಲ್ಲರೂ ಏನು ನೋಡಬೇಕಂದ್ರೆ ಜಸ್ಟ್ ನೀವು ಕೆ ವೆಬ್ಸೈಟಿಗೆ ಹೋಗಿ ನಿಮಗೆ ನಿಮ್ಮದು ಮಾಕ್ ಅಲಾಟ್ಮೆಂಟ್ ಒಂದು ಕಟ್ ಆಫ್ ಫುಡ್ ಇದ್ದಾರೆ, ಆ ಕಟ್ ಆಫ್ ನೋಡಬೇಕಾದ್ರೆ ಜಸ್ಟ್ ಕೆ ವೆಬ್ಸೈಟ್ಗೆ ಹೋಗಿ ಅಲ್ಲಿ 3 ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಪ್ರವೇಶ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿ ಅಥವಾ ಅಡ್ಮಿಷನ್ ಅಂತ ಇರೋದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಯು ಜಿ ಸಿ ಟಿ 21 ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮದು ಸೀಟ್ ಇದು ಕಟ್ ಆಫ್ ಅಂತ ತೋರಿಸ್ತದೆ. ಯು ಜಿ ಸಿ ಟಿ 21 ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಷ್ಟು ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಅಲ್ಲಿ ಅಣುಕು ಹಂಚಿಕೆ ಫಲಿತಾಂಶಗಳು ಮತ್ತು ಕಟ್ ಆಫ್ ಅಂದರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಆ್ಯಂಡ್ ಕಟ್ ಆಫ್ ಅಂತ ಇರ್ತದೆ. ಆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಕಟ್ ಆಫ್ ಮೇಲೆ ಕ್ಲಿಕ್ ಮಾಡಿ, ಅಂದರೆ ನಿಮಗೆ ಕಟ್ ಆಫ್ ಇರ್ತದೆ. ನಿಮ್ಮದು ಹೈದರಾಬಾದ್ ಕರ್ನಾಟಕ ಜನರಲ್ ಕೋಟ ಅದೆಲ್ಲ ಇರ್ತದೆ, ನೀವು ಜಸ್ಟ್ ನೋಡಬೇಕಾಗುತ್ತೆ. ಆದರೆ ನೀವು ಮೇನ್ ಏನು ನೋಡಬೇಕಂದ್ರೆ ಅಲ್ಲಿ ಲೀಸ್ಟ್ ಆಫ್ ಕಾಲೇಜಸ್ ಇರ್ತವೆ, ಅಂದರೆ ಕರ್ನಾಟಕದಲ್ಲಿರೋ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳಿರ್ತವೆ, ನಿಮಗೆ ಯಾವ ಕಾಲೇಜ್ ಬೇಕು ಅಥವಾ ಯಾವ ಟಾಪ್ ಕಾಲೇಜು, ನಿಮ್ಮ ರ್ಯಾಂಕಿಂಗ್ ಏನು, ನಿಮ್ಮ ರ್ಯಾಂಕಿಂಗ್ ಕಟ್ ಆಫ್ ಏನು ಅಂತ ಇರುತ್ತದೆ. ನೀವು ನೋಡಬೇಕಾಗುತ್ತೆ ಟಾಪ್ ಟಾಪ್ ಕಾಲೇಜಸ್ಗಳು ಯಾವ ಕಾಲೇಜ್ಗಳು ನಿಮಗೆ ಬೇಕಾಗ್ತದೆ, ಯಾವ ಕಾಲೇಜ್ಗಳು ಟಾಪ್ ಇದ್ದಾವೆ, ನಿಮಗೆ ಯಾವ ಬ್ರಾಂಚ್ ನೀಡಿದೆ, ಬ್ರಾಂಚ್ ವೈಸ್ ಕಟ್ ಆಫ್ ಇರ್ತದೆ. ನಿಮ್ಮ ಬ್ರಾಂಚ್ ವೈಸ್ ನೀವು ಕಟ್ ಆಫ್ ನೋಡ್ಬೋದು. ಇನ್ ಕ್ಯಾಟಗರಿ ವೈಸ್ ಇರ್ತದೆ, ಬ್ರಾಂಚ್ ವೈಸ್ ಇರ್ತದೆ, ಎಲ್ಲ ಇರ್ತದೆ, ಕಾಲೇಜ್ ವೈಸ್ ಕೂಡ ಇರ್ತದೆ. ನೀವು ಜಸ್ಟು ಯಾವ ಥರ PDF-ನ ಚೆಕ್ಔಟ್ ಮಾಡಿ ನೀವು ಒಂದು ಡಿಸೈಡ್ ಮಾಡ್ಬೋದು, ನನಗೆ ಈ ಕಾಲೇಜ್ ಸಿಗ್ಬೋದು ಅಂತ ಡಿಸೈಡ್ ಮಾಡ್ಬೋದು. ನಿಮ್ಮ ಫಸ್ಟ್ ರೌಂಡ್ ಇನ್ನೂ ಆಪ್ಷನ್ ಅಂದರೆ ಎಡಿಟ್ ಆಪ್ಷನ್ ಇರ್ತದೆ, ಮತ್ತು ರೀ ಆರ್ಡ್ರು ಆರ್ಡ್ರ್ ಎಲ್ಲ ಮಾಡ್ಬೋದು. ನಿಮಗೆ 20 ತಾರೀಕು ಟೈಮ್ ಇರ್ತದೆ, 20 ತಾರೀಕು ಒಳಗೆ ನೀವು ಜಸ್ಟ್ ನೀವು ಯಾವ ಕಾಲೇಜಸ್ ಬೇಕನ್ನ ಅದನ್ನು ಆ್ಯಡ್ ಮಾಡ್ಕೋಬೋದು, ಯಾವ ಬೇಡ ಡಿಲೀಟ್ ಮಾಡ್ಬೋದು. ಈ ಥರ ಮಾಡಿದ್ರೆ ನಮಗೆ ಟಿಕ್ಸ್ ಏನಂದರೆ ಒಳ್ಳೆ ಕಾಲೇಜಸ್ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಯಾಕಂದರೆ ನಿಮ್ಮ ಕಟ್ ಆಫ್ ನೀವೇ ನೋಡ್ಕೋತೀರಾ, ಈಸಿಯಾಗಿ ಅನಲೈಸ್ ಮಾಡ್ತೀರಾ, ನಿಮಗೆ ಒಳ್ಳೊಳ್ಳೆ ಕಾಲೇಜ್ ಸಿಗಬಹುದು, ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೋಸ್ಕರ ಬೇಗ ಹೋಗಿ ಕಟ್ ಆಫ್ ನೋಡಿ, ನಿಮ್ಮ ಕಾಲೇಜಿಗೂ ಕಾಲೇಜು ನಿಮ್ಮ ಕಾಲೇಜು ನಿಮಗೆ ಸಿಕ್ಕಿರೋ ಕಾಲೇಜು ನಿಮ್ಮ ರ್ಯಾಂಕು ಬೇರೆ ಬೇರೆ ಕಾಲೇಜ್ಗಳನ್ನು ಕಂಪೇರ್ ಮಾಡಿ ನನಗೆ ಈ ಕಾಲೇಜ್ ಸಿಗ್ಬೋದು ಅಂತ ಯೋಚನೆ ಮಾಡಿ ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ನಿಮಗೆ ಫಸ್ಟ್ ರೌಂಡ್ ನಿಮ್ಮ ರ್ಯಾಂಕಿಂಗು ರ್ಯಾಂಕಿಂಗಿಗೂ ನಿಮಗೆ ಬೇಕಾಗಿರೋ ಕಾಲೇಜ್ಗಳಿಗೂ ಒಂದು 5,000, 10,000, 20,000 ಅಷ್ಟು ಡಿಫ್ರೆನ್ಸ್ ಇದ್ದರೆ ನಿಮಗೆ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ನೋಡಿ ಹಾಕಿ ನಿಮಗೆ ಟಾಪ್ ಕಾಲೇಜ್ಗಳು ನಿಜ ಖಂಡಿತ ಸಿಕ್ಕೇ ಸಿಗ್ತವೆ. ನಿಮಗೆ ಟಾಪ್ ಕಾಲೇಜಸ್ಸು ಅಥವಾ ನೀವು ಇಷ್ಟಪಟ್ಟ ಕಾಲೇಜ್ಗಳು ಖಂಡಿತ ಸಿಗ್ತದೆ. ಜಸ್ಟ್ ನಾನು ಹೇಳಿರೋ ಟ್ರಿಕ್ಸ್ ಉಪಯೋಗಿಸಿ ಜಸ್ಟ್ ನೀವು ಕಟ್ ಆಫನ್ ನೋಡಿ ಅನಲೈಸ್ ಮಾಡ್ಕೊಂಡು ನೀವು ಮತ್ತೆ ರೀ ಆಪ್ಷನ್ ಮಾಡಿ ಪ್ರಿಫರೆನ್ಸ್ ಕೂಡ ಕೊಡ್ಬೋದು ನೀವು. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿ.